ಹಿಂದೆ ರಾವಣ ತಾನು ಬಂದಿಸದೆ ಸ್ವಾಗತವನ್ನು ಕೋರುತ್ತಾ ಈ ಕಾರ್ಯಕ್ರಮದ ನಿರೂಪಣೆಯನ್ನು ನನ್ನ ಸಹೋದರ ಮಿತ್ರನಾದ ದಿನೇಶ್ ಹೆಬ್ಬಾರ್ ಅವರು ನಡೆಸಿಕೊಂಡಿರುವಂತಹ ಎಲ್ಲ ಆದರಣೀಯರಿಗೂ ನನ್ನ ಅತ್ಯಂತ ಆದರಪೂರ್ವಕ ನಮಸ್ಕಾರಗಳು. ವಿಘ್ನ ವಿನಾಶಕನ ಪ್ರಾರ್ಥನೆಯೊಂದಿಗೆ ಇಂದಿನ ಈ ಕಾರ್ಯಕ್ರಮ ಪ್ರಾರಂಭವಾಗಿದೆ. ಎಲ್ಲರೂ ಹೇಳೋದುಂಟು, ನವಯುಗ ಪದ್ಧತಿ, ನವ ಸ್ತ್ರೀ ಪುರುಷರ ನವರಂಗಾಟಗಳು ಹೆಚ್ಚಾಯಿತು, ನವ ನವೀನ ಕೌತುಕ ಜಗವಾಯಿತು, ನವ ಲಾವಣಿ ಹೊಂದಿದು ಬದಲಾಯಿತು, ಕನ್ನಡ ನಾಡಿನ ಕನ್ನಡ ಜನತೆಗೆ ಕನ್ನಡ ಭಾಷೆಯ ಮರೆತೋಯ್ತು, ವರ ಕನ್ನಡ ಇಂಗ್ಲಿಷ್ ಬೆರೆತೋಯ್ತು ಅಂತ ನಮ್ಮ ಕನ್ನಡ ನಾಡಿನ ಕನ್ನಡ ಜನತೆ, ನಮ್ಮ ಯುವ ಜನತೆ ಹಿಂದಿನ ಎಲ್ಲ ಸಂಪ್ರದಾಯಗಳನ್ನು ಬಿಟ್ಟು, ಸಂಸ್ಕೃತಿಯನ್ನು ಬಿಟ್ಟು ಎಲ್ಲೋ ಬಹಳ ದೂರ ಹೋಗ್ಬಿಟ್ಟಿದೆ ಅನ್ನುವಂತಹ ಕಾಲದಲ್ಲಿ ಇಂತಹ ಒಂದು ಸಂಗೀತವಾದಂತಹ ಸಂಗೀತದ ಪರಿಚಯವನ್ನು ನೀಡುವಂತಹ, ಸಂಗೀತವನ್ನು ಆಸ್ವಾದಿಸಲಿಕ್ಕೆ ನೀಡುವಂತಹ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿ ಮತ್ತೆ ಎಲ್ಲರನ್ನ ಸಂಗೀತದ ಕಡೆಗೆ ಕರೆತರುವಂತಹ ಒಂದು ಕಾರ್ಯಕ್ರಮವನ್ನು ಇಂತಹ ಕಾರ್ಯಕ್ರಮಗಳು ಮಾಡುತ್ತೆ. ಇಂದಿನ ಜಗದಲ್ಲಿ ಬೇಕಾದಷ್ಟು ಸಿಗಬೇಕು ಅಂದರೆ ನಮಗಿರೋದು ಎರಡೇ ಅವಕಾಶ. ಒಂದು, ಮಂತ್ರಿಗಳ ಕಾಲನ್ನು ಹಿಡಿಬೇಕು, ಅಥವಾ ಮಂತ್ರಗಳ ಕಾಲನ್ನು ಹಿಡಿಬೇಕು. ಮಂತ್ರಿಗಳ ಕಾಲನ್ನು ಹಿಡಿದ್ರೆ ಆಶ್ವಾಸನೆ ಸಿಗ್ತದೆ ಹೊರತು ಆಶೀರ್ವಚನ ಸಿಗ್ತದೆ ಅಂತ ಹೇಳಲಿಕ್ಕಾಗಲ್ಲ. ಹಾಗಾಗಿ ಸಂಗೀತವೆಂಬ ಮಂತ್ರವನ್ನು ಯಾರು ಹಿಡಿತಾರೋ ಅವರಿಗೆ ಮಾತ್ರ ದೇವರ ಆಶೀರ್ವಾದ ಸಿಗುತ್ತೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಅದು ಹಿರಿಯರು ಹೇಳಿದಂಥ ಮಾತು. ಈಗಾಗಲೇ ವಿಘ್ನ ವಿನಾಶಕನ ಪ್ರಾರ್ಥನೆಯ ಶ್ರಾವ್ಯಾಕನ ಸುಮಧುರ ಧ್ವನಿಯ ಸ್ವಾದವನ್ನು ನೀವು ಆಸ್ವಾದಿಸಿದ್ರಿ. ಇಂಥ ಟೈಮಲ್ಲಿ ರಸಂಗಭಂಗ ಮಾಡ್ತಾ ನಾನೇ ಮಾತಾಡ್ತಾ ಇದ್ರೆ ತಮ್ಮ ನೀ ಹೇಳಿದ್ ಗೊತ್ತಾಯ್ತು ಅಂತ ಹೇಳೋದಕ್ಕಿಂತ ತಮ್ಮ ನೀ ಹೇಳಿದ್ ಬಹಳ ಗೊತ್ತಾಯ್ತು ಅಂತ ಹೇಳಿ ನೀವೆಲ್ಲ ಹೇಳ್ತೀರಿ ಅಂತ ಗೊತ್ತಿದೆ. ಹಾಗಾಗಿ ಶ್ರಾವ್ಯಕನ ಕೈಗೆ ಮತ್ತೆ ಮೈಕನ್ನು ಕೊಡ್ತಾ ಇದ್ದೇನೆ. ವಿಘ್ನ ವಿನಾಶಕನ ಭಜನೆ ಆಗಿದೆ, ಈಗ ವೀಣಾಪಾಣಿಯ ಭಜನೆಯು ಆಗಬೇಕಾಗಿದೆ. ತಾಯಿ ಸರಸ್ವತಿಯನ್ನು ಪೂಜಿಸುತ್ತಾ ಡಿ ವಿಜಿ ಅವರು ರಚಿಸಿರುವಂತಹ ವೀಣಾಪಾಣಿಯ ಗೀತೆಯೊಂದಿಗೆ ತಮ್ಮ ಮುಂದೆ ಪಾಣಿ ವಿಶ್ವ ಕಲ್ಯಾಣ Thank you.
ವೀಣಾಪಾಣಿಯ ಭಜನೆಯನ್ನು ಅತ್ಯಂತ ಸುಂದರವಾಗಿ ಹಾಡಿದಂಥ ಶ್ರಾವ್ಯ ಅಭ್ಯಾಸರಿವರಿಗೆ ಧನ್ಯವಾದಗಳು. ಹಾಗೆ ಹೇಳಬೇಕಂತಂದ್ರೆ, ನಾನು ಸುಮ್ಮನೆ ಒಬ್ಬರನ್ನ ಒಂದು ಬಾರಿ ಕೇಳಿದೆ, ದೇವಸ್ಥಾನಗಳಿಗೆಲ್ಲ ತುಂಬಾ ವಿ ಐ ಪಿಗಳು ಬರ್ತಾ ಇರ್ತಾರೆ, ದೇವಸ್ಥಾನದಲ್ಲಿ ಫಸ್ಟ್ ಪ್ರಿಫರೆನ್ಸ್ ಯಾರಿಗೆ ಅಂತ. ಅವ್ರು ತಕ್ಷಣ ಹೇಳಿದ್ರು, ದೇವಸ್ಥಾನದಲ್ಲಿ ಫಸ್ಟ್ ಪ್ರಿಫರೆನ್ಸ್ ಯಾರಿಗೆ ಏನೋ ಗೊತ್ತಿಲ್ಲ, ಕಡೆಯ ಪ್ರಿಫರೆನ್ಸ್ ಯಾರಿಗಾರು ಇದ್ರೆ ಅದು ದೇವರಿಗೆ ಮಾತ್ರ ಅಂತ. ಹಾಗಾಗಿ ದೇವರು ಕೂಡ ನಮ್ಮನ್ನು ಬಿಟ್ಟು ಬಾಕಿ ಕಡೆ ನೋಡ್ಲಿಕ್ಕೆ ಶುರು ಮಾಡಿದ್ದಾರೆ. ಹಾಗಾಗಿ ದೇವರನ್ನ ನಮ್ಮ ಕಡೆ ಸೆಳೆದುಕೊಳ್ಳುವಂತ ಒಂದು ಪ್ರಯತ್ನ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರವೇ ಅಂದಿನ ಕಾಲದಲ್ಲಿಯೇ ಪುರಂದರದಾಸರ ಹಾಡಿದ್ದಾರೆ, ಕಂಡು ಕಂಡು ನೀ ಎನ್ನ ಕೈ ಬಿಡಬೇಡ ಅಂತ. ಆ ಗೀತೆಯೊಂದಿಗೆ ಶ್ರಾವ್ಯ ಬಾಸರಿಯವರು ತಮ್ಮ ಮುಂದೆ ಹಾಡಲಿಕ್ಕಿದ್ದಾರೆ, ದಯವಿಟ್ಟು ಆಸ್ವಾದಿಸಿ.
Thank you.